ಇಯರ್ಸ್ ನನಗೂ ಅವ್ರಿಗೆ 13 ವರ್ಷ ಆಗಿದ್ರು ಅನ್ಸು. ನೆನೆಸ್ಕೊಂಡಾಗ ಏನಾಗುತ್ತೆ ಅಂದರೆ ನೋವು ಜಾಸ್ತಿನೇ. ಇವಾಗ ಎಲ್ಲರೂ ಹೇಳ್ತಾ ಇದ್ರೆ ಅದು ಇದರಲ್ಲಿ ನಾನು ಏನು ಮಾತಾಡೋಕ್ಕಾಗುತ್ತೆ ಪ್ರೆಸ್ ಮೀಟ್ಲಿ, ಅವ್ನು ಪ್ರೆಸ್ ಮೀಟ್ಲಿ ನಾ ಅಣ್ಣನಾಗಿ ಬಂದು ನಿಂತ್ಕೊಂಡು ಏನು ಮಾತಾಡೋದು. ಡಬ್ಬಿಂಗ್ ಮಾಡಬೇಕಂತ ಕೇಳಿದಾಗ ಹೇಳ್ದೆ ಥರ ಒಂದು ವೇಳೆ ಅಭಿಮಾನಿಗಳಿಗಿರುತ್ತೆ ಒಂದು ಅಪ್ಪು ವಾಯ್ಸ್ ಮಿಸ್ ಮಾಡೋದಕ್ಕಂದ್ರೆ ಎಲ್ರಿಗೂ ಅವಂದೇ ಒಂದು ಟಿಪಿಕಲ್ ವಾಯ್ಸ್ ಅವಂದು. ಅವನ ವಾಯ್ಸ್ ಎಲ್ಲರಿಗೂ ಒಂಥರ ಮೆಸ್ಮರೈಸ್, ನನಗೆ ಮೆಸ್ಮರೈಸ್ ಆಗಬೇಕಾದ್ರೆ ಜನಗಳಿಗೆ ಹೆಂಗೆ ಮೆಸ್ಮರೈಸ್ ಆಗೋದು ಬೇಡ. ನೋಡಿ ಯಾರು ಕೆಲವರು ಮಾಡೋಕ್ಕಾಗುತ್ತೆ ನೋಡಿ, ಒಂದು ಚೇತನ್ ಟ್ರೈ ಮಾಡಿ ಮಿಮಿಕ್ರಿ ಮಾಡೋರು ಇರ್ತಾರೆ, ಒಂದೊಂದು ವೇಳೆ ಒಂದು ಒಳ್ಳೆ ಫ್ಯೂಚರ್ ಆಗ್ಬೋದು ಆತನಿಗೆ ಅಂತ ನಾನು ಫಸ್ಟ್ ಹೇಳಿದೆ ಅವರಿಗೆ, ಟ್ರೈ ಮಾಡಿ ನೋಡಿ ಅಂತ. ಪಾಪ ಅವರು ಟ್ರೈ ಮಾಡಿದ್ದಾರೆ. ಆಮೇಲೆ ಹಂಗೆಲ್ಲ ಇದ್ರೆ ಮಾಡಲೇಬೇಕಾದ ಅನಿವಾರ್ಯತೆ ಇದ್ರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಬಂದ ಆಮೇಲೆ ಇಲ್ಲ, ಹಾಗೆ ನಾನು ಮಾಡ್ಬೇಕಂತ ತುಂಬ ಹೆದರ್ಕೊಂಡು ಮಾಡಿದೆ. ಯಾಕಂದ್ರೆ ನನಗೆ ಮಾಡ್ಬೇಕಾದ್ರೆ ಅಷ್ಟು ಹೆದರಿಕೆ ಆಗಲ್ಲ, 100% ನನ್ನ ಕ್ಯಾರೆಕ್ಟರ್ ಮಾಡ್ಬೇಕನ್ನ ಮಾಡ್ತಾ ಹೋಗ್ಬಿಡ್ತೀನಿ. ಆದ್ರೆ ಇನ್ನೊಬ್ಬರು ಆಕ್ಟರ್ ಯಾರೇ ಆಗ್ಲಿ ಅದು ಇನ್ನೊಬ್ಬರು ಶೂ ಹೊರಗಡೆ ನಾವು ನುಗ್ಗಕ್ಕೆ ಆಗಲ್ಲ. ಅಪ್ಪ ಎಸ್ಪೆಷಲಿ ಅಪ್ಪು ಕ್ಯಾರೆಕ್ಟರ್ಗೆಲ್ಲ ಅದು ಆ ಥರ ಒಂದು ವಾಯ್ಸ್ ಟಿಪಿಕಲ್ ವೆರಿ ಅಂತೀವಿ ಒಂದು ಸೂದಿಂಗ್ ವಾಯ್ಸ್ ಅಂತಾರೆ ಅಪ್ಪುಗೆ, ಆ ತುಂಬ ಕಷ್ಟ. ಸ್ವಲ್ಪ ಟ್ರೈ ಮಾಡಿದ್ದೀನಿ, ಕಷ್ಟ ಆಯಿತು. 1.5 ದಿವಸ 2 ದಿವಸ 2 ದಿವಸ ಆಯ್ತು 2 ದಿವಸ. ಇವತ್ತು ಬೆಳಿಗ್ಗೆ ಸ್ವಲ್ಪ ಸ್ಮಾಲ್ ಸ್ಮಾಲ್ ನನಗೆ ಸಮಾಧಾನ ಇರ್ತಾನೆ ಇಲ್ಲ ಒಂದ್ಸತಿ, ಯಾಕೆಂದ್ರೆ ನಾನು ಒಂದು ಪಾತ್ರ ಮಾಡೋದ್ರಿಂದ ಸಡನ್ನಾಗಿ ನಂದು ಪಾತ್ರನೂ ಒಂದು ಇದು ಮುಗಿ